I don't believe in destiny. I just do what's best for me. Don't listen to my enemies. Welcome back to our vlog. Tumba dinada nantara namma prayana start agide iga. Ondu tour madu andre Independence Day ge. Car alli namma tour nodwa elli ela place ante nan gottilla. Bandide aste kaanikiga. Already iga namma native ada Trasi beach alli itta. ಇಲ್ಲಿಂದ ಎಷ್ಟು ದೂರ ಅಂತ ಚೂರು ಐಡಿಯಾ ಇಲ್ಲ ನನಗೆ ಕಾಣ್ಕೀಗ ಎಲ್ಲಿಗೆಲ್ಲ ಹೋಗ್ದಂದೆ ಪ್ಲೇಸ್ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆತಿಲ್ಲ ಅನ್ಕಂತೆ ಆಲ್ರೆಡಿ ಹೊರಟದ್ ಲೇಟ್ ಆಯ್ತು ಆಲ್ರೆಡಿ 10:30 11 ಆಯ್ತು 10:30 11 ಅಂತ ಬಂತ ಕಾಂಬ ಎಲ್ಲಿಗೆಲ್ಲ ರೀಚ್ ಆಯ್ತಂದೇಳಿ ಹಪ್ಪ ಮುಂದೆ ಇದು ನಮ್ಮ ಮುಂದೆ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆಗ ಹೇಳಕ್ ಮರ್ತೈತೆ ಕಮ್ಮ ಈಗ ಶಿರೂರು ಟೋಲ್ಗೇಟ್ ಆಗಿತ್ತು ಸಚ್ ಬ್ಯೂಟಿಫುಲ್ ವ್ಯೂ ಮೋಡ ಕವಿದ ವಾತಾವರಣ ಐ ಥಿಂಕ್ ನಾವು ಕುಂದಾಪುರದಿಂದ ಆಲ್ಮೋಸ್ಟ್ 20-30 ಕಿಲೋಮೀಟರ್ಸ್ ಮುಂದಿತ್ತು ನೋಡೋಣ ಮುಂದೆ ಪ್ಲೇಸ್ ಯಾವ ಥರ ಸಿಗುತ್ತೆ ಅಂತೇಳಿ ವಿಡಿಯೋ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಪಟಪಟ ಮಾಡಿ ನೋಡೋ ಸಿಕ್ಕೋ ಮುಂದಿನ ಪ್ಲೇಸಾಗೆ ಜಸ್ಟ್ ಅ ಟೀ ಬ್ರೇಕ್ ಈಗ ಆಲ್ಮೋಸ್ಟ್ 1 hour ಹತ್ರ ಇತ್ತೀಗ ಇದು ನಮ್ಮ ಫಸ್ಟ್ ಪ್ಲೇಸ್ ರೀಚ್ ಆದ ಶರವತಿ ಕಾಂಡ್ಲವನ ಅಂದ್ರೇಳಿ ನಾನು ಎಲ್ಲ ಪ್ಲೇಸ್ ಇದ್ದು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೆ ಹಾಪರ್ ಇದ್ರೆ ಹೋಯ್ಲಕ್ಕ ಐ ಮೀನ್ ಜಸ್ಟ್ ಇನ್ ಕೇಸ್ ರೋಡ್ ಸೈಡೇ ಇತ್ತು ರೋಡ್ ಸೈಡಿಂದ ಒಂದು 200-500 meters ಲೆಕ್ಕದಲ್ಲಿರ್ಬೋದು 500 meters ಲೆಕ್ಕದಲ್ಲಿರ್ಬೋದು ಕಡಿಕೆ ಅಂತಂದರೆ ಅದೇ ಮ್ಯಾಂಗ್ಳೂರ್ ಬಾಂಬೆ ಹೈವೇ ಆ ಸೈಡ್ ಅದ್ರ ರೂಟಲ್ಲಿ ಇದು ಸಿಗುತ್ತೆ ರೋಡ್ ಸೈಡ್ ಇದೆ ಜಸ್ಟ್ ಇನ್ ಕೇಸ್ ಎಂಥಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೆ ಗೊತ್ತಿದ್ದಷ್ಟು ತೋರಿಸ್ತೆ ನಾನು ಪ್ಲೇಸ್ ದಿಸ್ ಈಸ್ ದ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಈಗ ಕ್ಲಿಯರ್ ವಿಡಿಯೋ ನಿಮಗೆ ಕೊಡ್ತೆ ಈಗ ಎಂಟ್ರೆನ್ಸ್ ಹಿಂಗೆ ಕಮ್ಮಿ ಸಿಕ್ಕತ್ತೆ ಈಗ ನಿಮಗೆ ಜೋಕಲಿ ಅಂತ ಕಾಡುದನ ಜೋಕಲಿ ಆಟ ಪುಟ್ಟಿಂದ ಇದು ನಮ್ಮ ಕುಂಗೊಳ್ಳಿಂದ ಸಬ್ಸ್ಕ್ರೈಬರ್ ಸತೀಶ್ ಅವರು ಅಂದೇಳಿ ಪುನೀತ್ ಇವತ್ತು ನಮ್ಮ ಟೀಮ್ ಲೀಡ್ ಮಾಡ್ತಿದ್ದೀವನೆ ಎಂಟ್ರೆನ್ಸ್ ನೋಡಿ ಫುಲ್ಲಿ ವುಡನ್ ಗಟ್ಟಿತ್ತು ಒಂಥರ ಫುಲ್ಲಿ ಗ್ರೀನ್ರಿ ಇತ್ತು ಪ್ಲೇಸ್ ನೋಡೋಕ್ಕೆ ಇದು ಪ್ಲೇಸಿಗೆಲ್ಲ ಬಂದರೆ ಪ್ಲೀಸ್ ಪ್ಲಾಸ್ಟಿಕ್ ಎಲ್ಲ ತಂದರೆ ಹಂಗೆ ಇಟ್ಕೊಂಡು ಹೋಗಿ ಡು ನಾಟ್ ಲೀಟರ್ ಹೇಗಳಿಗೆ ಕೇಳೋದು ಇಂಥ ಪ್ಲೇಸಸ್ ಎಲ್ಲ ಉಳಿಸಿ ಒಂದು ಒಳ್ಳೆ ಪ್ಲೇಸ್ ಒಳ್ಳೆ ಕೂಲ್ ಇತ್ತು ಈ ವೆದರಿಗೆ ಎಂತಕ್ಕೂ ಇವತ್ತು ಬಿಸಿಲಿತ್ತಪ್ಪ ಮೋಡ ಕವಿದ ವಾತಾವರಣ ಎಂತ ಇಲ್ಲ
ಜಸ್ಟ್ ಫಸ್ಟ್ ಪ್ಲೇಸ್ ಇದು ಬಂದದ್ದು, ಫಸ್ಟ್ ಟೈಮ್ ಬಂದದ್ದು ಈ ಪ್ಲೇಸಿಗೆಲ್ಲ. ಕಂಬ ಇನ್ನು ಮುಂದೆ ಹೆಂಗೆಲ್ಲ ಇತ್ತಂತೇಳಿ. ಇನ್ನೊಂದು ವ್ಯೂ, 10:30. ಹಾಂ, ದಿಸ್ ಈಸ್ ದ ಪ್ಲೇಸ್. ಇಲ್ಲಿ ಸ್ವಲ್ಪ ವಾಕ್ ವೇ ಇಲ್ಲ, ಚೂರು ಮಡ್ ರೋಡ್ ಇತ್ತು. ಐ ಹೋಪ್ ಮುಂದಿತ್ತು ಅನ್ಕಂತ ಚೂರು. ಕಂಬ ಇನ್ನೂ ನೋಡೋದಿತ್ತು ಪ್ಲೇಸ್. ಈಚೆ ಸೈಡ್ ಫುಲ್ ರಿವರ್ ಅನ್ಕಂತೆ, ರಿವರ್ ಸೈಡ್ ಈಚೆಗೆ. ಹೋಪ್ ಯು ಕ್ಯಾನ್ ಸಿ. ದಿಸ್ ಇಸ್ ದ ಎಂಡ್ ಪಾಯಿಂಟ್ ಐ ಗೆಸ್. ಇದೇ ಎಂಡ್ ಪಾಯಿಂಟ್ ಅಲ್ಲ, ಇದೇ ಎಂಡ್ ಪಾಯಿಂಟ್. ಚೂರ ಆಚೆ ಈಚೆಗೆ ಏನು ಹಿಡ್ಕಂ ಗಿಡ್ಕಂಕೆ ಅಂತ ಇಲ್ಲ, ಹಂಗೆ ನಡ್ಕೊಂಡು ಹೋಯ್ಕ. ಓಹೋ, ಫುಲ್ ಒನ್ ಟೈಪ್ ಹ್ಯಾಂಗಿಂಗ್ ಬ್ರಿಡ್ಜ್ ಫೀಲ್ ಬರುತ್ತೆ. ಐ ಥಿಂಕ್ ಇದು ಮಾಡೋದು ತುಂಬ ಕಷ್ಟದಲ್ಲಿತ್ತು, ಕಷ್ಟದಂಗೆ ಮಾಡಿದ್ರೆ ಐ ಗೆಸ್. ಎಂಜಾಯ್ ಮಾಡ್ತಿತ್ತು ಆ ಪ್ಲೇಸ್. ಎಂತ ಮಾಡೋದು, ಫೋಟೋ ನೀವು ತಕ್ಕಣಿ. ದಿಸ್ ಈಸ್ ಎಂಡ್ ಪಾಯಿಂಟ್. ಒಳ್ಳೆ ಕೂಲ್ ಇತ್ತು ಪ್ಲೇಸ್, ಫುಲ್ಲಿ ಗ್ರೀನ್ರಿ ಗ್ರೀನ್ರಿ ಇತ್ತು. ದಿಸ್ ಈಸ್ ದ ಸೆಕೆಂಡ್ ಪ್ಲೇಸ್. ಇದು ಇಕೋ ಬೀಚ್ ಕಾಸರಗೋಡು ಏನೋ ಇದೆ ಪ್ಲೇಸ್ ಹೆಸರು, ಗೊತ್ತಿಲ್ಲ ನನಗೆ, ಜಾಸ್ತಿ ಐಡಿಯಾ ಇಲ್ಲ. ಇಕೋ ಬೀಚ್ ಅಂತೇಳಿ ಗೊತ್ತಾ, ಅಂದರೆ ಇಕೋ ಬೀಚ್ ಅಂತಕ್ಕಂದರೆ ಫುಲ್ ಸೈಡಿಗೆ ಗ್ರೀನ್ರಿ ಗ್ರೀನ್ರಿ ಇದೆ ಬೀಚ್ ಸೈಡ್. ಯೂಶ್ವಲಿ ಇರೋಲ್ಲ ಅನ್ಕೋತೀನಿ, ಇರುತ್ತೆ ಜಾಸ್ತಿ ಇರಲ್ಲ, ಆದರೆ ಇದು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅದಕ್ಕೆ ಇಕೋ ಬೀಚ್. ಆಗ ಹೇಳಿದೆ ಕಾಸರಗೋಡು, ಇಸ್ ಈಸ್ ಕಾಸರಗೋಡು, ಕಾಸರಗೋಡು ಇಕೋ ಬೀಚ್. ದಿಸ್ ಈಸ್ ದ ಪ್ಲೇಸ್. ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಆ್ಯಕ್ಚುಲಿ. ಇಂಡಿಪೆಂಡೆನ್ಸ್ ಡೇ ಬ್ಲ್ಯಾಕ್. ದಿಸ್ ಈಸ್ ಅ ವ್ಯೂ ಹಿಯರ್, ಒಳ್ಳೆ ವ್ಯೂ ಇದೆ. ಬಡಿ ಜಾತ್ ಬಿಸಾಡಿ ಕುಂದಾಪುರ ಭಾಷಾ ಮಾತಾಡ್ತೀನಿ.